Dr. Kolhapuri presents Tejagiana Advanced Electro Homeo and Capping Care Center. We treat hair problems, pines, stomach related problems, sugar, BP, hyperacidity, urinary stones, weight loss, back pain in our electro homeo methods. For more information, Dr. A.B. Kolhapuri at Solavadi, Deshim, Radhanagari, District Kolhapur. Contact number 9421-841-007. ಭಾರತದಲ್ಲಿ ಹಿಜಾಬ್ ಪರ ಪ್ರತಿಭಟನೆಗಳು ನಡೆಯುತ್ತಿದ್ದರೆ ಅತ್ತ ಕಟ್ಟ ಮುಸ್ಲಿಂ ದೇಶ ಇರಾನ್ ದೇಶದ ಮಹಿಳೆಯರು ಹಿಜಾಬ್ ಬುರ್ಕಾ ಧರಿಸುವುದನ್ನು ತಡೆಯೋಕೆ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಇರಾನ್ ದೇಶದ ಮಹಿಳೆಯರು ತಮ್ಮ ಸ್ವತಂತ್ರ ಹಕ್ಕಿಗಾಗಿ ಹೋರಾಟ ನಡೆಸ್ತಾ ಇದ್ದಾರೆ. ಪ್ರತಿಭಟನಾ ನಿರತ ಮಹಿಳೆಯರು ರೈಲ್ವೆ ಸ್ಟೇಷನ್, ಬಸ್ ನಿಲ್ದಾಣಗಳು ಹಾಗೂ ಮಾರುಕಟ್ಟೆಗಳಲ್ಲಿ ಹೋಗಿ ಹಿಜಾಬ್ ಬುರ್ಕಾ ಧರಿಸಿದ ಮಹಿಳೆಯರನ್ನು ತಡೆದು ಹಿಜಾಬ್ ಬುರ್ಕಾ ಧರಿಸಬೇಡಿ, ಪುರುಷರು ಹಾಕಿದ ಬಂಧನಕ್ಕೆ ಒಳಗಾಗಬೇಡಿ ಅಂತ ಹೇಳ್ತಾ ಇದ್ದಾರೆ. ಈ ಕುರಿತು ಒಂದು ವಿಡಿಯೋ ಕ್ಲಿಪ್ ಇಲ್ಲಿದೆ ನೋಡಿ. صبح چهارشنبه تون بخیر. سلام مسیحیون، اینجا اصفهانه. چهارشنبه کرمانشاه. اینجا رامسره. من از ساغر. ما در تهران هستیم، مشغول پیاده روی بدون حجاب. مسیح اونو فقط به خاطر تو گرفتم، میخوام ببینم کی به من حرف. اینجا ایرانه. چرا به شخصیت آدم توهین میکنی؟ چرا تو حق انتخاب آدم دخالت میکنی؟ خب برده‌داری هم یه روز قانون بود، چرا به قانون بد نباید احترام گذاشت؟ قانونی که شأن انسانیت آدم زیر قانون بود، قانونی که آدم تحقیق کنه انسانیت آدم زیر قانون. بله سرت کن، کسافت. به تو ربطی نداره، به تو ربطی نداره. برو برو برو، آدم ببخشید. بشه زید درست کن. آره چی میزنی؟ بای چی میزنی کسی؟ برو برد رجال درست کن، ما شهید دادیم. آره درست کن، درست کن. باری کلا آج آقا، شما سعی کن با چهار تا موی یه خانم تحریک نشی. شما سعی کن نگاه نکنی، با چهار تا مو تحریک نشی. شما اگه با چهار تا مو تحریک میشی به در این جل خانه ده نگه داری. جای خدا نیستی، بیا برو خانم جمعش کن، دیگه کسی به این حرفا گوش نمیده. جالی و آزادی برای همه زنان، زنان علیه زنان نباشید، همه ما زنها باید حامی هم باشید و امیدوارم روزی برسه که ما زنان دیگه مجبور نباشیم برای طبیعی ترین حق خودمون مبارزه بکنیم. یاسمن رو گرفتن، مژگان صدا شد. مژگان رو گرفتن، فرشته صدا شد. فرشته رو گرفتن، من بابا صدای فرشتم. من رو هم دستگیر کنید. تمام کسایی که برای صلح، آزادی و برابری و کرامت انسانی فعالیت میکنن رو دستگیر کنید. آقای خامنه ای، من مطمئنم که تمام زنان دنیا به وجود زنان ایرانی افتخار میکنن به خاطر مقاومتشون، شجاعتشون و پایداریشون. به همه شما مبارک باشه. ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಬೆಳವಿ ಗ್ರಾಮದ ಕುವರಿಗೆ ಮಿಸ್ ಕರ್ನಾಟಕ ಕಿರೀಟ. ಗ್ರಾಮದ ಐಶ್ವರ್ಯ ಪುಂಡ್ಲಿಕ್ ಮಗದುಂ ಅವರೇ ಮಿಸ್ ಕರ್ನಾಟಕ ಕಿರೀಟ ಧರಿಸಿದ ಕುವರಿ. ಇಡೀ ರಾಜ್ಯಾದ್ಯಂತ ಗ್ರಾಮೀಣ ಕುವರಿಯ ಪ್ರತಿಭೆಗೆ ಅಭಿನಂದನೆಗಳ ಸುರಿಮಲೆ ಹರಿದು ಬರ್ತಾ ಇದೆ. ಬೆಂಗಳೂರಿನಲ್ಲಿ ನಡೆದ ಎಂಬಿ ಮಾಡಲಿಂಗ್ ಸಂಸ್ಥೆ ನಡೆಸಿದ ಸ್ಪರ್ಧೆಯಲ್ಲಿ
ಐಶ್ವರ್ಯ ಭಾಗಿಯಾಗಿದ್ದರು. ಮಂಗಳೂರಿನ ವಿಶ್ವವಿದ್ಯಾಲಯದಲ್ಲಿ ಸದ್ಯಕ್ಕೆ ವ್ಯಾಸಂಗ ಮಾಡ್ತಾ ಇದ್ದಾರೆ ಐಶ್ವರ್ಯ. ಬೆಳವಿ ಗ್ರಾಮದ ನಾಯಕ ಮನೆತನದ ಚನ್ನಮಲ್ಲ ನಾಯಕ್ ಅವರ ಮೊಮ್ಮಗಳೇ ಈ ಐಶ್ವರ್ಯ. ಮಹಾರಾಷ್ಟ್ರದ ಸಹ್ಯಾದ್ರಿ ಘಟ್ಟ ಪ್ರದೇಶದಲ್ಲಿ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದಾಗಿ ಗಡಿಭಾಗದ ಕೃಷ್ಣೆಗೆ ಪ್ರವಾಹ ಸ್ಥಿತಿ ಎದುರಾಗಿದೆ. ಈ ಸಂದರ್ಭದಲ್ಲಿ ಪ್ರವಾಹ ಸ್ಥಿತಿಯನ್ನು ಎದುರಿಸಲು ಜಿಲ್ಲಾಡಳಿತ ಮುಂಜಾಗ್ರತಾ ಸುರಕ್ಷತಾ ಕ್ರಮಗಳನ್ನು ಕೈಗೊಂಡಿರುವುದು ಹಾಗೂ ಜಿಲ್ಲಾಡಳಿತ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿರುವುದು ಈ ಸಂದರ್ಭದಲ್ಲಿ ಚಿಕ್ಕೋಡಿ ಉಪವಿಭಾಗಾಧಿಕಾರಿಗಳು ಮಾಧ್ಯಮಕ್ಕೆ ತಿಳಿಸಿದ್ದಾರೆ. ಅಷ್ಟೇ ಅಲ್ಲದೆ ನಿನ್ನೆ ಬೆಳಗಾವಿ ಜಿಲ್ಲಾಧಿಕಾರಿ ನಿತೀಶ್ ಪಾಟೀಲ್ ಅವರು ಪ್ರವಾಹ ಸ್ಥಿತಿಯಾಗಿರುವಂಥ ಕೃಷ್ಣಾ ನದಿಯ ಒಂದು ದಡಕ್ಕೆ ಭೇಟಿ ನೀಡಿದ್ದಾರೆ. ಅಷ್ಟೇ ಅಲ್ಲದೆ ವಿವಿಧ ಗ್ರಾಮಗಳಲ್ಲಿ ಸ್ಥಾಪಿಸಿರುವ ಗಂಜಿ ಕೇಂದ್ರಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ಎರಡು ಕ್ಲಿಪ್ಗಳನ್ನು ಉಪವಿಭಾಗಾಧಿಕಾರಿಗಳು ಹಾಗೂ ಜಿಲ್ಲಾಧಿಕಾರಿಗಳು ಮಾಧ್ಯಮಕ್ಕೆ ತಿಳಿಸಿರುವಂಥ ಒಂದು ಮಾಹಿತಿಯನ್ನು ನೀಡ್ತೀವಿ. ಈ ವರ್ಷ ನಮಗೆ ಈ ದಿನದವರೆಗೆ ಇಬ್ಬರಿಗೆ ಬ್ಯಾರೇಜ್ ಅಲ್ಲಿ ಏನು ನಮಗೆ ಕೃಷ್ಣಾ ನದಿ, ದೂಧಗಂಗಾ, ವೇದಗಂಗಾ ಎಲ್ಲ ಸೇರಿ ಕಲ್ಲೋಡ್ ಬ್ಯಾರೇಜ್ನಿಂದ ಇವತ್ತಿನ ರಿಪೋರ್ಟ್ ಪ್ರಕಾರ ನಮಗೆ 99,000 ಕ್ಯೂಸೆಕ್ಸ್ ನಮಗೆ ಒಳನೆರವು ಬರ್ತಾ ಇದೆ ನಮಗೆ ನದಿಯಿಂದ. ಈ ಮಟ್ಟದಲ್ಲಿ ನಮ್ಗೆ ಯಾವುದೇ ರೀತಿ ಪ್ರವಾಹದ ಏನುವಂತ ಸಮಸ್ಯೆ ಇರುವುದಿಲ್ಲ. ಆದಾಗ್ಯೂ ಕೂಡ ಏನು ಮುನ್ನೆಚ್ಚರಿಕೆ ಕ್ರಮಗಳನ್ನ ಏನು ಕೈಗೊಳ್ಳಬೇಕಾಯಿತು, ನಮ್ಗೆ 10 ತಾಲೂಕಲ್ಲಿ ಸುಮಾರು 20-22 ಹಳ್ಳಿಗಳಿಗೆ ಈ ಪ್ರವಾಹದ ಸಂಕಷ್ಟ ಇದೆ. ಹಾಗಾಗಿ ಈಗಾಗಲೇ ನಾವು ಈ ಹಿಂದೆ ಇದಕ್ಕೆ ಪೂರ್ವ ತಯಾರಿಯನ್ನು ಮಾಡ್ಕೊಂಡಿದ್ವಿ. NDRF ಟೀಮ್ನಿಂದ ರಿಹರ್ಸಲ್ ಮಾಡ್ತಿದ್ದೀವಿ. ಅವರಿಗೆ ನಾವು ಪ್ರತಿ ಏನು 5 ಗ್ರಾಮಗಳಲ್ಲಿ ಪ್ರಾತ್ಯಕ್ಷಿಕೆಗಳನ್ನು ಕೊಡಿಸಿದ್ದೀವಿ. ಇದರ ಜೊತೆಗೆ ಅವೇರ್ನೆಸ್ ಕೂಡ ಮಾಡಿಸಿದ್ದೀವಿ. ಮತ್ತು ಈಗಾಗಲೇ ಜಿಲ್ಲಾಧಿಕಾರಿಗಳ ಆದೇಶದ ಮೂಲಕ ಪ್ರತಿಯೊಂದು ಪ್ರಮುಖ ಗ್ರಾಮಗಳಿಗೆ ಒಬ್ಬೊಬ್ಬ ತಾಲೂಕು ಮಟ್ಟದ ನೋಡಲ್ ಅಧಿಕಾರಿಗಳನ್ನು ಮಾಡಿದ್ದೀವಿ. ಮತ್ತು ತಾಲೂಕಿಗೆ ಜಿಲ್ಲಾ ಮಟ್ಟದಿಂದ ಒಬ್ಬರು ಜಿಲ್ಲಾ ಮಟ್ಟದ ಅಧಿಕಾರಿಯನ್ನೇ ಜಿಲ್ಲಾ ನೋಡಲ್ ಅಧಿಕಾರಿ ಅಂತ ನೇಮಕ ಮಾಡಿದ್ದಾರೆ. ಅದರ ಜೊತೆಗೆ ಗ್ರಾಮ ಮಟ್ಟದಲ್ಲಿ ಗ್ರಾಮ ಟಾಸ್ಕ್ ಫೋರ್ಸ್ ವಿಲೇಜ್ ಟಾಸ್ಕ್ ಫೋರ್ಸ್ ಅಂತ ಮಾಡಿದ್ದೀವಿ. ಆ ಟಾಸ್ಕ್ ಫೋರ್ಸ್ ಮೂಲಕನೂ ಕೂಡ ಆಕ್ಷನ್ ಪ್ಲಾನ್ಗಳನ್ನು ಈ ಸಲ ಅಪ್ಡೇಟ್ ಮಾಡಿಸಿದ್ವಿ. ಏನು ಆಕ್ಷನ್ ಪ್ಲಾನ್ ಅಂತಂದರೆ, ಒಂದು ಗ್ರಾಮದಲ್ಲಿ ಏನಾದರೂ ಇಂಥ ಪರಿಸ್ಥಿತಿ ನಮಗೇನಾದರೂ ಈ ವರ್ಷ ಒಂದೂವರೆ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು SP ಅವರು ಮತ್ತು CEO ಅವರು ಏನು ಫ್ಲಡ್ ಅಫೆಕ್ಟೆಡ್ ವಿಲೇಜಸ್ ಬೈ ಚಾನ್ಸ್ ಇನ್ನೂ ಜಾಸ್ತಿ ನೀರು ಬಂದರೆ ಯಾವುದ್ಯಾವುದು ಸಂಭಾವ್ಯ ಫ್ಲಡ್ ಅಫೆಕ್ಟೆಡ್ ಆಗಬಹುದು ಅದನ್ನು ವೀಕ್ಷಣೆಗೆ ಬಂದಿದ್ದೆವು. ಮತ್ತು ಎಲ್ಲ ಕಾಳಜಿ ಕೇಂದ್ರಗಳನ್ನು ನಾವು ನೋಡೋಕ್ಕೆ ಬಂದಿದ್ವಿ. ಈಗಾಗಲೇ ಅಂಕಲಿಗೆ ಕಾಳಜಿ ಕೇಂದ್ರ ಏನು 2019 ನಾವು ಕಾಳಜಿ ಕೇಂದ್ರ ಮಾಡಿದ್ವಿ. ಅಲ್ಲಿಯ ಒಂದು ವ್ಯವಸ್ಥೆಯನ್ನು ನೋಡಿದ್ದೇವೆ. ಇವತ್ತು ನಮಗೆ ಕಲ್ಲೋಳ ಬ್ಯಾರೇಜಿಂದ 112,000 ಕ್ಯೂಸೆಕ್ ನೀರು ಬರ್ತಾ ಇದೆ. ರಾಜಾಪುರ ಬ್ಯಾರೇಜ್ದಿಂದ 88,500 ಕ್ಯೂಸೆಕ್ ನೀರು ಬರ್ತಾ ಇದೆ. ಮತ್ತು ದೂಧಗಂಗಾದಿಂದ 23,760 ಕ್ಯೂಸೆಕ್ ಬರ್ತಾ ಇದೆ. ಸೊ 112,260 ಕ್ಯೂಸೆಕ್ ನಮಗೆ ಕಲ್ಲೋಳ ಬ್ಯಾರೇಜಿಂದ ಬರ್ತಾ ಇದೆ. ಅಲರ್ಟ್ ಲೆವೆಲ್ಲು 240,000 ಕ್ಯೂಸೆಕ್ಸ್ ಇದ್ದರೆ ಅಲರ್ಟ್ ಇದೆ. 290,000 ಹೆಚ್ಚು ಕ್ಯೂಸೆಕ್ ನೀರು ನಮಗೆ ಮಹಾರಾಷ್ಟ್ರದಿಂದ ಮತ್ತು ಈ ಕಲ್ಲೋಳ ಬ್ಯಾರೇಜ್ಗೆ ಬಂದರೆ ಅದು ಡೇಂಜರ್ ಮಾರ್ಕ್. ಸೊ ಡೇಂಜರ್ ಮಾರ್ಕ್ಗೆ ಇವತ್ತು ಏನು ನೀರು ಹರಿದು ಬರ್ತಾ ಇದೆ ಅದು 38% ಇದೆ. ಸೊ ಇವಾಗ ಏನು ಅಲರ್ಟ್ ಲೆವೆಲ್ ಅಂತ ಅನ್ನಕ್ಕೆ ಆಗಲ್ಲ. ಏನು ಇರಿಗೇಷನ್ ಡಿಪಾರ್ಟ್ಮೆಂಟು ಮತ್ತು ಏನು ಸೆಂಟ್ರಲ್ ವಾಟರ್ ಕಮಿಷನ್ದು ಇದೆ. ಸೊ ಡೇಂಜರ್ ಮಾರ್ಕು ಕೂಡ ಇಲ್ಲ. ಬಟ್ ಮುಂದಿನ ಆಮೇಲೆ ಕೊಯ್ನಾ ಡ್ಯಾಮಲ್ಲಿ ಕೂಡ ಬರೀ 38% ಮಾತ್ರ
ಡ್ಯಾಮ್ ಫಿಲ್ ಆಗಿದೆ. ಇವಾಗ ಮಹಾರಾಷ್ಟ್ರದಿಂದನೂ ಕೂಡ ಯಾವುದೋ ಡ್ಯಾಮ್ನಿಂದ ನೀರು ಬಿಡ್ತಾ ಇಲ್ಲ. ಬಟ್ ಮುಂದಿನ ದಿನಗಳಲ್ಲಿ, ಈ ವಾರದಲ್ಲಿ ನಮಗೇನು ಸಮಸ್ಯೆ ಇಲ್ಲ, ಬಟ್ ಮುಂದಿನ ವಾರದಲ್ಲಿ ಎಲ್ಲ ಡ್ಯಾಮ್ಗಳೇನಾದರೂ ಫುಲ್ ಆಗಿ ಅವರೂ ಬಿಟ್ಟರೆ, ಸೊ ಅವಾಗ ನಮಗೆ 290,000 ಜಾಸ್ತಿ ನೀರು ಬಂದರೆ ಅವಾಗ ಸಮಸ್ಯೆ ಆಗಬಹುದು. ಆವಾಗ ನಾವು ಏನೇನು ಕ್ರಮ, ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳಬೇಕು, ಎಲ್ಲೆಲ್ಲಿ ನಾವು ಕಾಳಜಿ ಕೇಂದ್ರಗಳನ್ನು ತೆಗೆದುಕೊಳ್ಳಬೇಕು, ಆಮೇಲೆ ಜನ ಜಾನುವಾರುಗಳಿಗೆ ಎಲ್ಲಿ ನಾವು ರಕ್ಷಣೆ ಮಾಡಬೇಕು, ಅದು ನಾವು ಎಲ್ಲ ಇಡೀ ನಾವು ಎಸ್ ಪಿ ಅವರು ಮತ್ತು ಸಿ ಅವರು ನೋಡಿಕೊಂಡು ಎಲ್ಲ ನಮ್ಮ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಮತ್ತು ಎಲ್ಲ ನೋಡಲ್ ಅಧಿಕಾರಿಗಳನ್ನು ನಾವು ನೇಮಕ ಮಾಡಿದ್ದೇವೆ. ಅವರಿಗೆ ನಾವು ಎಲ್ಲ ಇನ್ಸ್ಟ್ರಕ್ಷನ್ಸ್ಗಳನ್ನು ಕೊಡ್ತಾ ಇದ್ದೇವೆ. ಇವತ್ತು ಚಿಕ್ಕೋಡಿ ಮತ್ತು ಕಾಗವಾಡ, ಅಥಣಿ, ರಾಯಬಾಗ, ಕುಡುಚಿ, ಗೋಕಾಕ್ ಎಲ್ಲ ತಾಲೂಕುಗಳಿಗೆ ನಾವು ವಿಸಿಟ್ ಮಾಡ್ತಾ ಇದ್ದೇವೆ. ಮೊನ್ನೆ ಕೂಡ ನಾವು ನಿಪ್ಪಾಣಿ ಮತ್ತು ವೇದಗಂಗಾ, ದೂಧಗಂಗಾ ನದಿಗಳನ್ನು ಕೂಡ ನೋಡಿದ್ದೇವೆ. ಇವಾಗ ಏನು ಗಾಬರಿ ಆಗೋದು ಬೇಕಾಗಿಲ್ಲ, ಬಟ್ ಆದರೂ ಕೂಡ ನಿಮ್ಮ ನಿಮ್ಮ ಸುರಕ್ಷಿತ ಸ್ಥಳಗಳಲ್ಲಿ ತಾವು ಇರಿ. ಆಮೇಲೆ ಸರ್ಕಾರ ಈಗಾಗಲೇ ಹೆಚ್ಚುವರಿ ಪರಿಹಾರವನ್ನು ಕೂಡ, ಏನು ಮನೆಗಳಿಗೆ ನೀರು ನುಗ್ಗಿದರೆ 10,000 ಮತ್ತು ಕಂಪ್ಲೀಟ್ ಮನೆಗಳು ಬಿದ್ದರೆ 5,00,000, ಅದು ನಿನ್ನೆ ಹೊಸದಾಗಿ ಒಂದು ಪರೀಕ್ಷಿತ ರಾಜ್ಯ ಸರ್ಕಾರದಿಂದ ಹೆಚ್ಚಿನ ಪರಿಹಾರವನ್ನು ಹಾಕಿ ಅದನ್ನು ಕೂಡ ಆದೇಶ ಮಾಡಿದ್ದಾರೆ. ನಮ್ಮ ಎಲ್ಲ ಅಧಿಕಾರಿಗಳು ಮನೆ ಮನೆಗೆ ಹೋಗಿ ಸಮೀಕ್ಷೆಯನ್ನು ಮಾಡ್ತಾ ಇದ್ದಾರೆ. ಸೊ ಜೂನ್ ಮತ್ತು ಜುಲೈ ಎರಡೂ ತಿಂಗಳು ಸೇರಿ ಇಲ್ಲಿವರೆಗೂ 317 ಮನೆಗಳು ಬಿದ್ದಿದೆ. ಅದರಲ್ಲಿ ಸ್ವಲ್ಪ ಅಂದರೆ ರಿಪೋರ್ಟ್ ಆಗಿರೋದು, ಸೊ ಅದರಲ್ಲಿ ನಾವು ಪ್ರತಿಯೊಂದು ಮನೆಗೂ ಕೂಡ ಹೋಗಿ ನಾವು ವಿಸಿಟ್ ಮಾಡ್ತಾ ಇದ್ದೇವೆ. ಅದನ್ನು ನಾವು ಆರ್ ಜಿ ಆರ್ ಎಚ್ ವೆಬ್ಸೈಟಲ್ಲಿ ಹಾಕಿ ಆಮೇಲೆ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ಬೆಂಗಳೂರಿಂದ ಅವರಿಗೆ ಈ ಒಂದು ಪರಿಹಾರ ಧನವನ್ನು ಅದು ಸಿಗುತ್ತೆ. ಆಮೇಲೆ ನಮ್ಮಲ್ಲಿ ಯಾವುದೂ ಕೂಡ ಮಾನವ ಹಾನಿಯಲ್ಲಿ ಆಗಿಲ್ಲ. ಆಮೇಲೆ ಜುಲೈ ತಿಂಗಳಲ್ಲಿ ಜಾನುವಾರು ಹಾನಿ ಕೂಡ ಆಗಿಲ್ಲ. ಜೂನಲ್ಲಿ ಸ್ವಲ್ಪ ಆಗಿತ್ತು, ಅವರಿಗೆ ನಾವು ಈಗಾಗಲೇ ಪರಿಹಾರವನ್ನು ಕೊಟ್ಟಿದ್ದೇವೆ. ಪರಿಹಾರ ಕೊಡೋದಕ್ಕೆ ಸಾಕಷ್ಟು ದುಡ್ಡು ರಾಜ್ಯ ಸರ್ಕಾರ ಎಲ್ಲ ಜಿಲ್ಲಾಡಳಿತಕ್ಕೆ ಕೊಟ್ಟಿದೆ. ಇದಕ್ಕೆ ದುಡ್ಡಿನ ಏನು ಕೊರತೆ ಇರೋದಿಲ್ಲ. ಸೊ ಏನು ಜಿಲ್ಲಾಡಳಿತ ಮತ್ತು ಎಲ್ಲ ತಾಲೂಕು ಆಡಳಿತ, ಪೊಲೀಸ್ ಇಲಾಖೆ ಮತ್ತು ನಮಗೆ NDRF ತಂಡ ಕೂಡ ಬಂದಿದೆ, SDRF ತಂಡ ಕೂಡ ಬಂದಿದೆ. ನಮ್ಮಲ್ಲಿ ಸಾಕಷ್ಟು 30+ ಬೋಟ್ಗಳು ಕೂಡ ಇದ್ದಾವೆ. ಸೊ ಎಲ್ಲ ರಿಸೋರ್ಸಸ್ಸು ಇದೆ. ಅದನ್ನು ನಾವು ಸಕ್ಷಮ ರೀತಿಯಲ್ಲಿ ನಾವು ಎಲ್ಲ ಇಲಾಖೆಗಳು ಕೋಆರ್ಡಿನೇಷನ್ ಮಾಡಿಕೊಂಡು ಈ ಒಂದು ಏನು ಸಿಚುವೇಶನ್ ಇದೆ ಅದನ್ನು ನಾವು ಹ್ಯಾಂಡಲ್ ಮಾಡ್ತೇವೆ. ಬೋಟ್ ಮೂಲಕ ಪ್ರವಾಹ ಪರಿಸ್ಥಿತಿ ಅವಲೋಕಿಸಿದ ವಿಧಾನ ಪರಿಷತ್ ಸದಸ್ಯ ಪ್ರಕಾಶ್ ಹುಕ್ಕೇರಿ, ಚಿಕ್ಕೋಡಿ ತಾಲೂಕಿನ ನದಿಗಳಿಗೆ ಪ್ರವಾಹ ಬಿದ್ದ ಹಿನ್ನೆಲೆಯಲ್ಲಿ ವಿಧಾನ ಪರಿಷತ್ ಸದಸ್ಯ ಪ್ರಕಾಶ್ ಹುಕ್ಕೇರಿ ಬೋಟಿನ ಮೂಲಕ ಪ್ರವಾಹ ಪರಿಸ್ಥಿತಿಯನ್ನು ಅವಲೋಕಿಸಿದ್ದಾರೆ. ಮಹಾರಾಷ್ಟ್ರದ ಘಟ್ಟ ಪ್ರದೇಶದಲ್ಲಿ ನಿರಂತರವಾಗಿ ಮಳೆಯಾಗುತ್ತಿದೆ. ಇದರಿಂದಾಗಿ ಚಿಕ್ಕೋಡಿ ತಾಲೂಕಿನ ಕೃಷ್ಣಾ ಹಾಗೂ ಉಪನದಿಗಳ ನೀರಿನ ಮಟ್ಟ ಏರಿಕೆಯಾಗುತ್ತಿದೆ. ಇವತ್ತು ಮತ್ತೆ ಕಲ್ಲೋಡ್ ಬ್ಯಾರೇಜ್ ಮೂಲಕ 119,000 ಕ್ಯೂಸೆಕ್ ನೀರು ಹರಿದು ಬರ್ತಾ ಇದೆ. ಕೃಷ್ಣಾ ಉಪನದಿಗಳಿಗೆ 1 ಅಡಿಯಷ್ಟು ನೀರು ಏರಿಕೆಯಾಗಿದೆ. ಚಿಕ್ಕೋಡಿ ತಾಲೂಕಿನ ಇಂಗ್ಳಿ, ಮಾಂದರಿ, ಯಡೂರ್, ಚಂದೂರ್ ಗ್ರಾಮದ ಕೃಷ್ಣಾ ನದಿಯ ಪ್ರವಾಹದ ಪರಿಸ್ಥಿತಿಯನ್ನು ವಿಧಾನ ಪರಿಷತ್ ಸದಸ್ಯ ಪ್ರಕಾಶ್ ಹುಕ್ಕೇರಿ ಅವಲೋಕಿಸಿದರು. ಬೋಟ್ ಮೂಲಕ ನೀರಿನ ಮಟ್ಟವನ್ನು ವೀಕ್ಷಿಸಿದರು. ಬಳಿಕ ಮಾಧ್ಯಮಗಳ ಜೊತೆ ವಿಧಾನ ಪರಿಷತ್ ಸದಸ್ಯರು ಮಾತನಾಡಿ, ಪ್ರವಾಹದ ಮುಂಜಾಗ್ರತಾ ಕ್ರಮವಾಗಿ ಎಲ್ಲ ಸಿದ್ಧತೆಗಳನ್ನು ಕೈಗೊಂಡಿದ್ದೇವೆ. ನದಿ ತೀರದ ಗ್ರಾಮಗಳಲ್ಲಿ ಬೋಟ್ ವ್ಯವಸ್ಥೆಯನ್ನು ಮಾಡಲಾಗಿದೆ. ನಾನು ಹಾಗೂ ಶಾಸಕ ಗಣೇಶ್ ಹುಕ್ಕೇರಿಯವರು ಯಾವತ್ತೂ ಪ್ರವಾಹ ಸಂತ್ರಸ್ತರಿಗೆ ನೆರವಿಗೆ ಸದಾಕಾಲ ಸಿದ್ಧರಾಗಿದ್ದೇವೆ. ಇಂಗ್ಳೆ ಹಾಗೂ ಯಡೂರುವಾಡಿ ಗ್ರಾಮದ ರಸ್ತೆಗಳ ಅಭಿವೃದ್ಧಿಗೆ 400,00,000 ಹಣ ಮಂಜೂರಾಗಿದೆ ಎಂದು ವಿಧಾನ ಪರಿಷತ್ ಸದಸ್ಯರು ತಿಳಿಸಿದ್ದಾರೆ. ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ಶಶಿಕಾಂತ್ ಧನವಡೆ, ಸಂಜಯ್ ಕುಡ್ಚೆ, ರಮೇಶ್ ಮುರ್ಚಡೆ, ಚಂದ್ರಕಾಂತ್ ಲಂಗೋಟೆ, ಗಣಪತಿ ಧನವಡೆ, ಅನಿಲ್ ಪಾಟೀಲ್, ಅಪ್ಪಸಾಬ್ ಓಡಗೋಲೆ, ಚಂದ್ರಕಾಂತ್ ಪಾಟೀಲ್, ಸಂತೋಷ್ ಕುಮಾರ್, ಗೋಪಾಲ್ ಮಗದುಂ, ಮಾರುತಿ ಕಾಂಬ್ಳೆ, ಶಿವಾನಂದ ಕರೋಶಿ, ಮಹೇಶ್ ಕಾಗವಾಡೆ, ಅಪ್ಪಸಾಬ್ ಬೆಳವಿ, ಜಯಪಾಲ್ ಬೋರ್ಗವೆ ಮುಂತಾದವರು ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯರೊಂದಿಗೆ ಉಪಸ್ಥಿತರಿದ್ದರು. ಇದು ನಮ್ಮ ಮಾಂಜರಿ ವರದಿಗಾರ ರಾಜು ಊಳಿಯವರು ಸಂಗ್ರಹಿಸಿದ ಒಂದು ಸಂಚಿಕೆ. ಒಮಾನ್ ಬೀಚ್ನಲ್ಲಿ ಮಕ್ಕಳೊಂದಿಗೆ ಕೊಚ್ಚಿಕೊಂಡು ಹೋದ ಭಾರತೀಯ ವ್ಯಕ್ತಿ
ಕ್ಷಣ ಮಾತ್ರದ ಸಂತೋಷದ ಬದುಕಿನ ಖುಷಿಯನ್ನು ಕಿತ್ತುಕೊಳ್ಳಬಹುದು ಎಂಬುದಕ್ಕೆ ನಮ್ಮ ಕಣ್ಣೆದುರಿಗೆ ಸಾಕಷ್ಟು ಉದಾಹರಣೆಗಳು ಸಿಗುತ್ತವೆ. ಅಂಥದ್ದು ಒಂದು ಘಟನೆಯನ್ನು ಸಾರಿ ಹೇಳುವ ವಿಡಿಯೋ ಇತ್ತೀಚೆಗೆ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗ್ತಾ ಇದೆ. ಸಮುದ್ರ ತೀರದಲ್ಲಿ ಉಕ್ಕಿ ಬರುವ ಅಲೆಗಳಿಗೆ ಎದೆಯೊಟ್ಟಿ ನಿಲ್ಲುವ ಜನರು, ಅವರನ್ನೇ ಎಳೆದುಕೊಂಡು ಹೋಗುವ ವೇಗದಲ್ಲಿ ಉಕ್ಕಿ ಬರುವ ಸಮುದ್ರದ ಅಲೆಗಳು, ಈ ಅಲೆಗಳ ಹೊಡೆತಕ್ಕೆ ಸಿಲುಕಿ ತೀಲುತ್ತಾ ಸಮುದ್ರದಲ್ಲಿ ಮರೆಯಾಗುವ ಪ್ರವಾಸಿಗರು, ಇಂಥದೊಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಸುದ್ದಿ ಮಾಡ್ತಾ ಇದೆ. ಸಾಮಾಜಿಕ ಜಾಲತಾಣದಲ್ಲಿ ಸುದ್ದಿಯಾಗಿ ಸದ್ದು ಮಾಡಿದ ಈ ವಿಡಿಯೋದಲ್ಲಿ ಕೂತು ಹೋದವರು ಭಾರತೀಯ ಮೂಲದವರೇ ಎಂಬುದು ಇದೀಗ ಗೊತ್ತಾಗಿದೆ. ಕೋಮನ್ ಬೀಚ್ನಲ್ಲಿ ಕೊಚ್ಚಿಕೊಂಡು ಹೋಗಿರುವವರ ಕುರಿತು ಮಾಹಿತಿಯನ್ನು ವರದಿಯಲ್ಲಿ ನಾವು ಹೇಳ್ತೀವಿ. ಸಮುದ್ರ ತೀರದಲ್ಲಿ ಕೊಚ್ಚಿ ಹೋದ ಮಹಾರಾಷ್ಟ್ರದ ವ್ಯಕ್ತಿ, ಓಮನ್ನ ಸಮುದ್ರ ತೀರದಲ್ಲಿ ಆಟವಾಡುತ್ತಿದ್ದ ಮಹಾರಾಷ್ಟ್ರದ ವ್ಯಕ್ತಿ ಮತ್ತು ಆತನ 6 ವರ್ಷದ ಮಗ ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿದ್ದಾರೆ. ಈ ವ್ಯಕ್ತಿಯ 9 ವರ್ಷದ ಮಗಳು ಕೂಡ ಕಾಣೆಯಾಗಿದ್ದು ಆಕೆಗಾಗಿ ಶೋಧ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ ಎಂದು ಸ್ಥಳೀಯ ಪೊಲೀಸರು ತಿಳಿಸಿದ್ದಾರೆ. ಶಶಿಕಾಂತ್ ಮಾನೆ 42 ವಯಸ್ಸು, ಅವರ ಪತ್ನಿ ಮತ್ತು ಮಕ್ಕಳಾದ ಶ್ರುತಿ 9 ವಯಸ್ಸು ಮತ್ತು ಶ್ರೇಯಸ್ 6 ವಯಸ್ಸು ದುಬೈನಲ್ಲಿ ವಾಸಿಸುತ್ತಿದ್ದರು. ಒಂದು ದಿನದ ಪ್ರವಾಸಕ್ಕಾಗಿ ಭಾನುವಾರ ನೆರೆಯ ಒಮಾನಿಗೆ ತೆರಳುತ್ತರು ಎಂದು ಅವರ ಸಹೋದರ ತಿಳಿಸಿದ್ದಾರೆ. ಮತ್ತೊಬ್ಬ ಪ್ರವಾಸಿಗೆ ತೆಗೆದ ಘಟನೆ ವಿಡಿಯೋದಲ್ಲಿ ಶ್ರುತಿ ಮತ್ತು ಶ್ರೇಯಸ್ ನೀರಿನಲ್ಲಿ ಆಟವಾಡುತ್ತಿದ್ದಾಗ ಬಲವಾದ ಅಲೆಯ ಹೊಡೆತಕ್ಕೆ ಸಿಲುಕಿದ್ದಾರೆ. ಅವರನ್ನು ಉಳಿಸುವ ಪ್ರಯತ್ನದಲ್ಲಿ ಅವರ ತಂದೆ ನೀರಿನಲ್ಲಿ ಹಿಂಬಾಲಿಸಿದರು, ಆದರೆ ಉಳಿಸುವುದಕ್ಕಾಗಿ ಹಿಂಬಾಲಿಸಿದ ಶಶಿಕಾಂತ್ ಮುಳುಗಿದರು ಎಂದು ಗೊತ್ತಾಗಿದೆ. ಇಂದಿನ ಎಲ್ಲ ಕಾರ್ಯಕ್ರಮದ ಪ್ರಾಯೋಜಕರು ಮಮತಾ ಕ್ರಿಯೇಷನ್ ಸಿಲ್ಕ್ ಸೀರೆಗಳು ಬೆಂಗಳೂರು, ತೇಜ ಜ್ಞಾನ ಅಡ್ವಾನ್ಸ್ ಎಲೆಕ್ಟ್ರೋ ಹೋಮಿಯೋ ಕ್ಯಾಪಿಂಗ್ ಕೇರ್ ಸೆಂಟರ್ ಅಡಸೋಳವಾಡಿ ಕೊಲ್ಹಾಪುರ್, ಗುಡ್ವಿಲ್ ಕ್ರಿಯೇಷನ್ಸ್ ಅಕ್ವಾ ಸೆಲ್ಫ್ ಅಂಡ್ ಸರ್ವಿಸಸ್ ಚಿಕ್ಕೋಡಿ, ಜಯನಾಥ್ ಪ್ಯಾಕರ್ಸ್ ನಿಪ್ಪಾನಿ, ಕಲ್ಯಾಣ ಟೆಕ್ಸ್ಟೈಲ್ಸ್ ಗೋಕಾಕ್.